ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ನಾವು ಖುಷಿಯಾಗಿರೋದು ಯಾವಾಗ ಹೌದು ನಮ್ಮ ಸಂತೋಷದ ಬದುಕು ಯಾವಾಗ ಆರಂಭವಾಗುತ್ತದೆ ಮನುಷ್ಯ ಜೀವನ ಪೂರ್ತಿ ಸಂತೋಷದ ಸಂಭ್ರಮದ ಖುಷಿಯ ನೆಮ್ಮದಿಯ ಬದುಕಿನ ಹುಡುಕಾಟದಲ್ಲಿ ಇರುತ್ತಾನೆ ಇನ್ನಾದರೂ ಒಳ್ಳೆಯ ದಿನಗಳು ಬರಲಿ ಎಂದು ಬಯಸುತ್ತಿರುತ್ತಾನೆ ಹಾಗಾದರೆ ಈ ಸಂತೋಷದ ಬದುಕು ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕಿದಾಗ ನಮಗೆ ಗೋಚರವಾಗುವ ಉತ್ತರವೇನು ಎನ್ನುವುದನ್ನು ಕಂಡುಕೊಳ್ಳೋಣ ನಾವು ಮಕ್ಕಳಿದ್ದಾಗ 1 ರೂಪಾಯಿ ಚಾಕಲೇಟ್ ನಾವು ಬಯಸಿದ ಆಟಿಕೆ ದೊರೆತರೆ ಅದುವೇ ನಮಗೆ ಸಂಭ್ರಮ ಸಂತೋಷ ಅಂತೆಯೇ ನಾವು ಬೆಳೆದು ದೊಡ್ಡವರಾಗುತ್ತಿದ್ದಂತೆ ನಮ್ಮ ಬದುಕಿನ ಆದ್ಯತೆಗಳು ಬದಲಾಗುತ್ತಾ ಹೋಗುತ್ತದೆ ನಾವು ಬಯಸಿದ್ದೆಲ್ಲ ನಮ್ಮ ಬದುಕಿನಲ್ಲಿ ನಡೆದರೆ ಅದುವೇ ನಮ್ಮ ಬದುಕಿಗೆ ಸಂತೋಷ ನೆಮ್ಮದಿಯನ್ನ ತರುತ್ತದೆ ಆದರೆ ನಾವು ಬಯಸಿದಂತೆ ಸಂಭವಿಸದಿದ್ದರೆ ಅದುವೇ ನಮ್ಮ ದುಃಖಕ್ಕೆ ಮೂಲವಾಗುತ್ತದೆ ಇಲ್ಲಿ ಇನ್ನೊಂದು ಬಹಳ ಪ್ರಮುಖ ವಿಚಾರವೆಂದರೆ ನಮ್ಮ ಸಂತೋಷದ ಮೂಲ ಯಾವುದು ಎನ್ನುವುದನ್ನು ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಕೆಲವರಿಗೆ ತಾವು ಬಯಸಿದ ವಸ್ತುಗಳು ಅಂದರೆ ಆಟಿಕೆ ಚಾಕಲೇಟ್ ಗಿಫ್ಟ್ ಅವರ ಕನಸಿನ ಕಾರ್ ಮನೆ ಇವುಗಳೆಲ್ಲವೂ ದೊರೆತರೆ ಅದುವೇ ಸಂತೋಷ ಇನ್ನೊಂದಷ್ಟು ಜನರ ಸಂತೋಷ ಸೇವೆಯಲ್ಲಿ ತಾವು ಮಾಡುವ ಕೆಲಸದಲ್ಲಿ ಜೊತೆಗೆ ಇನ್ನೊಬ್ಬರ ಖುಷಿಯಲ್ಲಿ ಇವರ ಸಂತೋಷವು ಅಡಗಿರುತ್ತದೆ ಹೀಗೆ ನಮ್ಮ ಸಂತೋಷದ ಮೂಲ ಯಾವುದು ಎಂದು ಕಂಡುಕೊಂಡರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು ನೆಮ್ಮದಿಯ ಬದುಕನ್ನು ಕಾಣಬಹುದು ನಮ್ಮ ಸಂತೋಷದ ಮೂಲ ಎಲ್ಲಿ ಅಡಗಿದೆ ಎಂದು ತಿಳಿಯದೆ ನನ್ನ ಬದುಕಿನಲ್ಲಿ ಸಂತೋಷವಿಲ್ಲ ನೆಮ್ಮದಿಯಿಲ್ಲ ಎಂದುಕೊಂಡು ಬದುಕು ನಡೆಸಿದರೆ ನಾವು ಶೋಕ ಸಾಗರದಲ್ಲಿ ಮುಳುಗಬೇಕಾಗುತ್ತದೆ ಈ ಜೀವನ ನಮಗೆ ಸಿಕ್ಕಿರುವ ಅದ್ಭುತವಾದ ಗಿಫ್ಟ್ ಇಲ್ಲಿ ಹಲವು ಸರ್ಪ್ರೈಸ್ಗಳಿವೆ ನೋವು ನಲಿವಿನ ಆಟಗಳಿವೆ ಧೈರ್ಯದಿಂದ ಮುನ್ನಡೆವ ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಗೆಲುವು ಖಂಡಿತ